ಅಮಾಯಕಳಾದ ಸೊಸೆ ಅನಾಮಿಕಾ ಮನೆಯಲ್ಲಿ ಪೂಜಾ ರೂಮಿನಲ್ಲಿರುವ ದುರ್ಗಮ್ಮನವರಿಗೆ ಪೂಜೆ ಮಾಡ್ತಾ ಇರ್ತಾಳೆ. ಭಕ್ತಿಯಿಂದ ಕೈಗಳು ಜೋಡಿಸಿ, ಅಮ್ಮ ದುರ್ಗಾ ಮಾತೆ, ನನ್ನ ಜೊತೆ ನೀನು ಕೂಡ ತಾಯಿ ಮನೆಯಿಂದ ಅತ್ತೆ ಮನೆಗೆ ಬಂದೆ. ಯಾವತ್ತಿಗೂ ನಿನ್ನ ಪ್ರೇಮ, ನಿನ್ನ ಆಶೀರ್ವಾದ, ತಣ್ಣನೆಯ ನೋಟ ನನ್ನ ಮೇಲೆ ಇರಲಿ ಅಂತ ಮನಸಾರೆ ಕೋರ್ಕೋತಾ ಇದ್ದೀನಿ. ನನ್ನ ಜೊತೆ ನನ್ನ ಅತ್ತೆಯವರ ಮನೆಯವರಿಗೆ ಕೂಡ ತಣ್ಣಗೆ ನೋಡು ತಾಯಿ ಎಂದು ಬೇಡಿಕೊಳ್ಳುತ್ತಾಳೆ. ಆಗಲೇ ಪೂಜಾ ರೂಮಿನ ಹತ್ತಿರಕ್ಕೆ ಬಂದ ಅತ್ತೆ ಶಾರದಾ ಸ್ವಲ್ಪ ಕೋಪದಿಂದ ಅನಾಮಿಕಳನ್ನು ನೋಡುತ್ತಾ, ಸೊಸೆ ನಿನಗೆಷ್ಟು ಸಲ ಹೇಳಬೇಕು, ನಮಸ್ಕಾರ ಮಾಡುವಾಗ ಕಣ್ಮುಚ್ಕೋಬೇಕು ಅಂತ. ಅತ್ತೆ, ದೇವತೆಯನ್ನು ಪ್ರಸನ್ನ ಮಾಡ್ಕೊಳ್ಳೋದಕ್ಕೆ ಪೂಜೆ ಮಾಡ್ತಾ ಇರುವಾಗ ನಮಗೆ ಬೇಕಾಗಿರೋದು ಬೇಡಿಕೊಳ್ಳುವಾಗ ದೇವತೆಯನ್ನು ನೋಡಬೇಕು ಹೊರತು ತಪ್ಪು ಮಾಡಿದ ಹಾಗೆ ನೋಡಲಾರದ ಹಾಗೆ ಕಣ್ಮುಚ್ಕೋಬಾರ್ದು, ನನಗೆ ಆ ವಿಷಯ ದುರ್ಗಾ ಮಾತೆ ಹೇಳಿದ್ದಾಳೆ ಎಂದು ಹೇಳುತ್ತಲೇ ಅತ್ತೆ ಶಾರದಾ ವ್ಯಂಗ್ಯವಾಗಿ ಹೀಗಂತಾಳೆ, ಹೌದು ಮತ್ತೆ, ನೀನೇನೋ ಪರಮ ಭಕ್ತಳಲ್ಲ, ನೀನು ಪೂಜಿಸುವ ದುರ್ಗಾ ಮಾತೆ ನಿನಗೆ ಕಾಣಿಸಿ ಮತ್ತೆ ಹೇಳಿದಳಲ್ಲ, ಹೋಗಿ ತುಳಸಿ ಗಿಡದ ಹತ್ರ ದೀಪವಿಡು ಎಂದು ಹೇಳುತ್ತಲೇ ಅನಾಮಿಕಾ ನಮಸ್ಕರಿಸಿ ನೀರಿರುವ ತಾಮ್ರದ ಚೊಂಬು ಹಿಡಿದುಕೊಂಡು ಮನೆಯ ಮುಂದಿರುವ ತುಳಸಿ ಗಿಡದ ಹತ್ತಿರಕ್ಕೆ ಬರುತ್ತಾಳೆ. ತುಳಸಿ ಗಿಡದ ಸುತ್ತಲೂ ತಿರುಗುತ್ತಿರುವಾಗ ಅತ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ. ಈಗ ನೋಡು ಸೊಸೆ ಜೊತೆ ಹೇಗೆ ಆಡ್ಕೋತೀನಿ ಎಂದು ಅಂದುಕೊಳ್ಳುತ್ತಾ ಸೊಸೆಯನ್ನು ನೋಡ್ತಾ ಇರ್ತಾಳೆ. ಅನಾಮಿಕಾ ತಾಮ್ರದ ಚೊಂಬಿನಲ್ಲಿರುವ ನೀರನ್ನು ತುಳಸಿ ಗಿಡಕ್ಕೆ ಹಾಕುತ್ತಾಳೆ, ದೀಪ ಬೆಳಕುತ್ತಾಳೆ. ಸೊಸೆ ತುಳಸಿ ಗಿಡಕ್ಕೆ ಆರತಿ ಬಹಳ ಕರ್ಪೂರ ತಗೊಂಡು ಕೈಯಲ್ಲಿಟ್ಕೊಂಡು ಬೆಳಗಿಸ್ಕೊಂಡು ಆರತಿ ಮಾಡಬೇಕು. ಹಾಗೆ ಅತ್ತೆ ಎಂದು ಹೇಳಿ ಕರ್ಪೂರಗಳನ್ನು ಕೈಯಲ್ಲಿ ಹಾಕಿಕೊಂಡು ಅವುಗಳನ್ನು ಬೆಳಗಿಸಿಕೊಂಡು ತುಳಸಿ ಗಿಡಕ್ಕೆ ಆರತಿ ಮಾಡ್ತಾ ಇರ್ತಾಳೆ ಅನಾಮಿಕಾ. ಅದು ನೋಡಿ ಶಾರದಾ ನಗ್ತಾ ಇರ್ತಾಳೆ. ಹೇ ಬುದ್ಧಿ ಇಲ್ಲದ ಸೊಸೆ, ನಾನು ಹೇಳಿದ ಬಗ್ಗೆ ಏನೂ ಆಲೋಚನೆ ಮಾಡದೆ ಹಾಗೆ ಮಾಡ್ತಾ ಇದೆ. ಈಗ ಅವಳ ಕೈ ಸುಟ್ಟೋಗುತ್ತೆ, ನನಗೆ ತನ್ನ ತಮಾಷೆ ಕೂಡ ತಿರುತ್ತೆ, ಅದು ಅಳುತ್ತೆ, ನನಗೇನು ನಗು ಬರುತ್ತೆ, ಅದಕ್ಕೆ ಉರಿಯಾಗತ್ತೆ, ನನಗೆ ಹಾಯಾಗಿರುತ್ತೆ ಎಂದು ಅಂದುಕೊಳ್ಳುತ್ತಿರುವಾಗ ಶಾರದಳಿಗೆ ರೈಟ್ ಹ್ಯಾಂಡ್ ಅಂಗೈಯಲ್ಲಿ ಉರಿತಾ ಇರುತ್ತೆ. ನೋಡುತ್ತಾ ಇರುವಾಗಲೇ ಕೆಂಪಾಗಿ ಸುಟ್ಟು ಹೋಗುತ್ತೆ. ಅದು ನೋಡಿ ತಡೆಯಲಾರದೆ ಶಾರದಾ ಅರ್ಚ್ತಾ ಇರ್ತಾಳೆ, ಉರಿ ಉರಿ, ಅಯ್ಯಮ್ಮೋ ಅಯ್ಯೋ, ಇದು ಎಲ್ಲಿಂದ ಉರಿಯಪ್ಪ ದೇವ್ರೆ, ತಡೆಯಲಾರದೆ ಹೋಗ್ತಾ ಇದ್ದೀನಿ, ಸೊಸೆ ಅಳ್ತಾ ಇದ್ರೆ ನೋಡಬೇಕು ಅಂದ್ಕೊಂಡೆ ಹೊರತು ಎಲ್ಲ ರಿವರ್ಸ್ ನಡೀತಾ ಇದೆ ಎಂದುಕೊಂಡು ದುಃಖ ಪಡುತ್ತಾ ಬಂದು ಸೋಫಾದಲ್ಲಿ ಕೂತ್ಕೊಂಡು ಸುಟ್ಟು ಹೋದ ಅಂಗೈಯನ್ನು ನೋಡಿಕೊಂಡು ಉಫ್ ಉಫ್ ಅಂತ ಊದ್ತಾ ಇರ್ತಾಳೆ. ಹಾಗೆ ಆ ಹಗಲು ಕಳೆದು ಹೋಗುತ್ತದೆ. ಇನ್ನು ಸಾಯಂಕಾಲವಾಗುತ್ತಿರುವಾಗ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡುತ್ತಿರುವ ಶಾರದಳ ಹತ್ತಿರಕ್ಕೆ ಅಮಾಯಕವಾಗಿ ಮುಖವಿಟ್ಟ ಅನಾಮಿಕಾ ಬರುತ್ತಾಳೆ. ಸೊಸೆ ಹೊರಗೆ ಮಳೆ ಬರ್ತಾ ಇದೆ, ಸಕ್ಕರೆ ಹಾಕಿ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಮಾಡು, ಖಾರವಲ್ಲದೆ ಸಿಹಿಯಾಗಿರಬೇಕು. ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಕಿಚನ್ ಒಳಗೆ ಬಂದು ಸಕ್ಕರೆ ಸೇರಿದ ಹಿಟ್ಟಿನ ಜೊತೆ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಮಾಡುತ್ತಾಳೆ. ಇಷ್ಟರಲ್ಲಿ ಆಫೀಸ್ನಿಂದ ಪ್ರಸಾದ್ ರಮೇಶ್ ಇಬ್ಬರು ಮನೆಗೆ ತಿರುಗಿ ಬರ್ತಾರೆ. ಫ್ರೆಶಪ್ ಆಗಿ ಸೋಫಾದಲ್ಲಿ ಕೂತ್ಕೋತಾರೆ. ಅನಾಮಿಕಾ ಎಲ್ಲರಿಗಾಗಿ ಬಜ್ಜಿಗಳು ತೆಗೆದುಕೊಂಡು ಬಂದು ಕೊಡ್ತಾಳೆ. ರಮೇಶ್ ಪ್ರಸಾದ್ ಇಬ್ಬರು ಮೆಣಸಿನಕಾಯಿ ಬಜ್ಜಿಗಳು ಸಿಹಿಯಾಗಿ ಭಲೇ ಚೆನ್ನಾಗಿದೆ ಸೊಸೆ ಅಂತ ಸಂತೋಷದಿಂದ ತಿಂತಾ ಇರ್ತಾರೆ. ಅದು ಶಾರದಳಿಗೆ ಮಾತ್ರ ಖಾರವಾಗಿರುತ್ತೆ. ಒಂದು ಬಜ್ಜಿ ತಿನ್ನುತ್ತಲೇ ಕಣ್ಣಿಂದ ನೀರು ಸುರಿತಾ ಇರುತ್ತೆ, ಕಿವಿಯಿಂದ ಮೂಗಿನಿಂದ ಬಾಯಿಂದ ಹೊಗೆ ಉರಿ ಹೊರಗೆ ಬರ್ತಾ ಇರುತ್ತೆ. ಅಯ್ಯೋ ನಿನ್ನ ಅಮ್ಮನ ಹೊಟ್ಟೆ ಹೊಡೆಯ, ನಾನು ಹೇಳಿದ್ದೇನು, ನೀನು ಮಾಡಿದ್ದೇನೆ ಎಂದು ಕೋಪದಿಂದ ಗಟ್ಟಿಯಾಗಿ ಅನ್ನುತ್ತಾಳೆ ಶಾರದಾ. ಆಗ ಅನಾಮಿಕಾ ಭಯಪಡುತ್ತಾ, ಅಯ್ಯೋ ಅತ್ತೆ, ನೀವು ಹೇಳಿದ ಹಾಗೆಯೇ ಸಕ್ಕರೆ ಹಾಕಿ ಬಜ್ಜಿ ಮಾಡಿದ್ದೀನಿ, ಅವರು ಮಾವಯ್ಯ ತಿಂತಾ ಇದ್ದಾರಲ್ಲ, ಸಿಹಿಯಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರಲ್ಲ. ಹೌದು ಶಾರದಾ, ಬಜ್ಜಿ ಸಿಹಿಯಾಗಿ ಜಿಲೇಬಿ ತಿನ್ನೋ ಹಾಗಿದೆ. ಹೌದಮ್ಮ, ಅನಾಮಿಕಾ ಸಿಹಿಯಾಗಿ ಮಾಡಿದಳಲ್ಲ ಎಂದು ಹೇಳಿದ್ದರಿಂದ ಶಾರದಾ ಇನ್ನು ಅಲ್ಲಿರಲಾರದೆ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ. ಸ್ವಲ್ಪ ಸಮಯ ಆ ಕಡೆ ಈ ಕಡೆ ತಿರುಗುತ್ತಾ, ಇದೇನಿದು, ಅಮಾಯಕಳಾದ ಸೊಸೆ ಜೊತೆ ನಾನು ಆಟ ಆಡ್ಕೋಬೇಕು ಅಂದ್ಕೊಂಡ್ರೆ ಸೀನ್ ಎಲ್ಲ ರಿವರ್ಸ್ ಆಗ್ತಾ ಇದೆ, ಎಲ್ಲ ಬಿಟ್ಟು ಸೊಸೆ ಹತ್ರ ಏನಾದರೂ ಮಾಯ ಮಂತ್ರಗಳಿದೆಯಾ ಏನು, ಇನ್ನು ಲಾಭವಿಲ್ಲ, ಸೊಸೆನ ಬೇರೆ ಮಾಡಲೇಬೇಕು ಎಂದು ಅಂದುಕೊಳ್ಳುತ್ತಿರುವಾಗ ಆಗಲೇ ರೂಮಿನೊಳಗೆ ಬರುತ್ತಾನೆ ಪ್ರಸಾದ್. ಆ ಮಾತು ಕೇಳಿ ಆಶ್ಚರ್ಯ ಹೋಗುತ್ತಾನೆ. ಶಾರದಾ, ಏನು ಮಾತಾಡ್ತಾ ಇದೀಯಾ, ಸೊಸೆ ಮನೆಯೊಳಗಿದ್ರೆ ಅವಳ ಅಮಾಯಕತ್ವವನ್ನು ನೋಡಿ ಆಡ್ಕೊಳ್ಳೋಣ ಅಂತ ಅನಿಸುತ್ತಾರೆ, ಆದರೆ ರಿವರ್ಸಲ್ಲಿ ಎಲ್ಲ ನನಗೆ ಏಟು ತಗಲ್ತಾ ಇದೆ, ಅದಕ್ಕೆ ಅದು ಮನೇಲಿರಬಾರ್ದು, ಆಗ ನನಗೆ ಏನೂ ಅನಿಸಲ್ಲ, ಹೀಗೆ ಏಟಿನ ಮೇಲೆ ಏಟು ಬೀಳಲ್ಲ ಎಂದು ಗಟ್ಟಿಯಾಗಿ ನಿರ್ಣಯ ತೆಗೆದುಕೊಳ್ಳುತ್ತಾಳೆ ಶಾರದಾ. ಮಾರನೇ ದಿನ ರಮೇಶನನ್ನು ಅನಾಮಿಕರನ್ನು ಇಬ್ಬರನ್ನು ಕರೆಸಿ, ಮಗು ರಮೇಶು, ಸೊಸೆ ಜೊತೆ ನನಗೆ ಸ್ವಲ್ಪ ಕಷ್ಟವಾಗ್ತಿದೆ ಕಣೋ, ನೀವಿಬ್ಬರು ಬೇರೆ ಸಂಸಾರ ಹುಡಿ. ಅದೇನಮ್ಮ ಇದ್ದಕ್ಕಿದ್ದ ಹಾಗೆ ಬೇರೆ ಸಂಸಾರ ಅಂತ್ಯ,
ನೀವು ಹೇಳಿದ ಹಾಗೇನೆ ಎಲ್ಲ ಕೆಲಸನ ಮಾಡ್ತಾ ಇದ್ದೀನಲ್ಲ ಅತ್ತೆ. ಏನು ಸೊಸೆ, ನೀನು ನನಗೆ ಹಿಡಿಸ್ತಾ ಇಲ್ಲ, ಬೇರೆ ಸಂಸಾರ ಹಿಡ್ಕೊಳ್ಳಿ. ಬೇರೆ ಸಂಸಾರ ಅಂದ್ರೆ ಈಗ ನಾವು ಎಲ್ಲಿಗೆ ಹೋಗ್ಬೇಕು, ಎಲ್ಲಿರ್ಬೇಕು? ನಮ್ಮ ಖಾಲಿ ಜಾಗವಿದೆಯಲ್ಲೋ ಅಲ್ಲಿ ಸೊಸೆ ಗುಡಿಸಲು ಕಟ್ತಾಳೆ, ಅದರಲ್ಲಿರಿ, ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕರು ಬೇರೆ ಸಂಸಾರ ಹಿಡಲಿಕ್ಕೆ ಒಪ್ಪಿಕೊಳ್ಳುತ್ತಾರೆ. ದಿನವೂ ಕಳೆಯುತ್ತಿದ್ದ ಹಾಗೆ ಅನಾಮಿಕ ಆ ಖಾಲಿ ಜಾಗದಲ್ಲಿ ಒಂದು ಗುಡಿಸಲನ್ನು ಕಟ್ಟುತ್ತಾಳೆ. ಗೃಹಪ್ರವೇಶ ಬಂದೇ ಬರುತ್ತೆ. ಅನಾಮಿಕ ರಮೇಶ್ ಎಲ್ಲ ಸಿದ್ಧ ಮಾಡ್ಕೋತಾರೆ. ಶಾರದಳ ಹತ್ತಿರಕ್ಕೆ ಬರ್ತಾರೆ. ಅಮ್ಮ, ನಿನ್ನ ಸೊಸೆ ಕಟ್ಟಿದ ಗುಡಿಸಲಲ್ಲಿ ದೀಪ ಇಡುವಂತೆ ಬಾ ಅಮ್ಮ. ಹೌದು ಅತ್ತೆ, ಬನ್ನಿ. ನೀವು ಹೇಳಿದ ಹಾಗೇನೆ ಹುಲ್ಲಿನಿಂದ ಮನೆ ಕಟ್ಟಿದ್ದೀನಿ ಎಂದು ಹೇಳುತ್ತಲೇ ಶಾರದಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ. ಗಟ್ಟಿಯಾಗಿ ಒಂದು ಮಳೆ ಬರಲಿ ಸೊಸೆ, ಆಗ ನಿನ್ನ ಹುಲ್ಲು ಹೇಗಿರುತ್ತೋ ನಾನು ನೋಡ್ತೀನಿ ಎಂದು ಹೇಳಿ ಹುಲ್ಲಿನ ಮನೆಗೆ ಬಂದು ಹಾಲು ಉಕ್ಕಿಸುತ್ತಾಳೆ. ಅನಾಮಿಕ ತನ್ನ ದುರ್ಗಾ ಮಾತೆಯನ್ನು ಕರೆದು ಆ ಗುಡಿಸಿಲಿನಲ್ಲಿ ಇಡುತ್ತಾಳೆ. ದಿನಗಳು ಹಾಗೆ ಕಳೆಯುತ್ತೆ ಇರುತ್ತೆ. ಒಂದು ದಿನ ನಿರಂತರವಾಗಿ ಭಾರಿ ಮಳೆ ಬರಲಿಕ್ಕೆ ಶುರುವಾಗುತ್ತೆ. ಆ ಮಳೆಗೆ ಕರೆಂಟ್ ಹೋಗಿದ್ದರಿಂದ ಶಾರದಾ ಕ್ಯಾಂಡಲ್ ಬೆಳಗಿಸುತ್ತಾಳೆ. ಅನಾಮಿಕ ಲಾಂದ್ರೆ ಬೆಳಗುತ್ತಾಳೆ. ಶಾರದಾ ಪ್ರಸಾದರು ಕಿಟಕಿ ಹತ್ರ ನಿಂತ್ಕೊಂಡು ಹೊರಗೆ ನೋಡ್ತಾ ಇರ್ತಾರೆ. ದೂರದಲ್ಲಿ ಪ್ರವಾಹದ ನೀರು ಬರೋದು ಕಾಣಿಸುತ್ತೆ. ಅಷ್ಟೇ, ಇಬ್ಬರು ಭಯದಿಂದ ಸೊಸೆ ಕಟ್ಟಿದ ಹುಲ್ಲಿನ ಮನೆಗೆ ಓಡುತ್ತಾರೆ. ಶಾರದಾ ಆ ಹುಲ್ಲಿನ ಮನೆಯನ್ನು ನೋಡುತ್ತಾಳೆ. ಎಲ್ಲಿಯೂ ಒಂದು ಹನಿಯೂ ಬೀಳದ ಹಾಗೆ ಪ್ರವಾಹದಲ್ಲಿ ಕೂಡ ಕೊಚ್ಚಿಕೊಂಡು ಹೋಗದೆ ಗಟ್ಟಿಯಾಗಿ ಎಷ್ಟೋ ಆಧ್ಯಾತ್ಮಿಕವಾಗಿರುತ್ತೆ ಆ ಹುಲ್ಲಿನ ಮನೆ. ಏನು ಸೊಸೆ, ನೀನು ಕಟ್ಟಿದ ಗುಡಿಸಲು ಬ್ರಹ್ಮಾಂಡವಾಗಿ ದೈವ ಭಕ್ತಿಯಿಂದ ಇದೆ. ನಾನು ನಿಮ್ಮತ್ತೆ ಕಟ್ಟಿದ ಮನೆ ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಯ್ತು, ಇದು ಹೇಗೆ ಸಾಧ್ಯ ಸೊಸೆ? ಅತ್ತೆ, ಮಾವಯ್ಯ, ಇಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ಎಲ್ಲ ನಾನು ತವರು ಮನೆಯಿಂದ ತಂದ ದುರ್ಗಾಮಾತೆ ಮಹಾತ್ಮೆ. ಆ ತಾಯಿ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನನಗೇನೂ ಆಗಲ್ಲ. ನಾನು ಅಮಾಯಕಳು ಅಂತ ನನ್ನ ಜೊತೆ ಆಡ್ಕೋಬೇಕು ಅಂತ ಯಾರಾದರೂ ನೋಡಿದರೆ ದುರ್ಗಾಮಾತೆ ಬುದ್ಧಿ ಹೇಳ್ತಾಳೆ ಎಂದು ಹೇಳುತ್ತಲೇ ಆಗ ಶಾರದಳಿಗೆ ಸೊಸೆಯನ್ನು ಆಟವಾಡಿಸಿದರೆ ತನಗೆ ಸರಿಯಾದ ಶಾಸ್ತಿ ದುರ್ಗಾಮಾತೆ ಮಾಡ್ತಾಳೆ ಅಂತ ಗ್ರಹಿಸಿಕೊಳ್ಳುತ್ತಾಳೆ. ಆಗ ದುರ್ಗಾಮಾತೆಗೆ ನಮಸ್ಕರಿಸುತ್ತಾಳೆ. ನನ್ನನ್ನು ಕ್ಷಮಿಸು ತಾಯಿ ಎಂದು ಬೇಡಿಕೊಳ್ಳುತ್ತಲೇ ಆಗ ಅಲ್ಲಿ ಆ ದುರ್ಗಾಮಾತೆ ಪ್ರತ್ಯಕ್ಷವಾಗುತ್ತಾಳೆ. ಎಲ್ಲರನ್ನು ಆಶೀರ್ವದಿಸುತ್ತಾಳೆ. ಇನ್ನು ಮೇಲಿಂದ ಎಲ್ಲರೂ ಸೇರಿ ಈ ಗುಡಿಸಿಲಿನಲ್ಲಿಯೇ ಇರಿ, ಚೆನ್ನಾಗಿರ್ತೀರಾ ಎಂದು ಹೇಳಿ ಆ ದುರ್ಗಾಮಾತೆ ಮಾಯವಾಗುತ್ತಾಳೆ. ಇನ್ನು ಆಗಿನಿಂದ ಅತ್ತೆ ಸೊಸೆಯರು ಕಲಿತು ಬೆರೆತು ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಸೊಸೆ ಅನಾಮಿಕ ಸ್ಕೂಟಿಯನ್ನು ಡ್ರೈವಿಂಗ್ ಮಾಡುತ್ತಾ ವೇಗವಾಗಿ ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಹಿಂದೆ ಅತ್ತೆ ಶಾರದ ಕೂತ್ಕೊಂಡು ಎರಡು ಕೈಗಳಿಂದ ಎರಡು ಡಜನ್ ಕೋಳಿಗಳನ್ನು ಹಿಡಿದುಕೊಂಡಿರ್ತಾಳೆ. ಅವು ಅರಚುತ್ತಾ ಇರ್ತವೆ. ಏನೇ ಸೊಸೆ, ಸ್ವಲ್ಪ ನಿಧಾನಾಗಿ ಹೋಗಿ. ಕೈನಲ್ಲಿರೋ ಕೋಳಿಗಳು ಬೆದರಿ ಹೋಗಿ ಗಟ್ಟಿಯಾಗಿ ಅರಚ್ತಾ ಇದೆ. ಯಾರಾದರೂ ನೋಡಿದ್ರೆ ನಾವು ಕೋಳಿನ ಕಳ್ಳತನ ಮಾಡ್ತಿದ್ದೀವಿ ಅಂತ ಹಿಡ್ಕೋತಾರೆ. ಅಯ್ಯೋ ಅತ್ತೆ, ನಾವು ಇಷ್ಟು ಬೇಗ ಬಗ್ಗೆ ಹೋದ್ರೆ ಲಂಚ್ ಟೈಮ್ವರೆಗೆ ಚಿಕನ್ ಬಿರಿಯಾನಿನ ರೆಡಿ ಮಾಡಬಲ್ವು, ಇಲ್ಲ ಅಂದರೆ ಇಲ್ಲ ಎಂದು ಹೇಳುತ್ತಾ ವೇಗವಾಗಿ ಮುಂದಕ್ಕೆ ಡ್ರೈವಿಂಗ್ ಮಾಡಿಕೊಳ್ಳುತ್ತಾ ಟೌನ್ನಲ್ಲಿ ರಶ್ ಆಗಿರುವ ಜಾಗದಲ್ಲಿ ಅವರು ನಿರ್ವಹಿಸುತ್ತಿರುವ ಅತ್ತೆ ಸೊಸಿಯರ ಚಿಕನ್ ಬಿರಿಯಾನಿ ಸೆಂಟರ್ ಹತ್ತಿರಕ್ಕೆ ಬಂದು ನಿಲ್ಲುತ್ತದೆ. ಶಾರದ, ಬೇಡ ಅಂದ್ರೂ ನೂರಲ್ಲಿ ತಗೊಂಬಂದೆ. ಈಗ ನೋಡು, ನನ್ನ ಹೊಟ್ಟೆಲಿ ಗಜಿಬಿಜಿ ಗಂಟೆ ಹೊಡಿತಾ ಇದೆ. ತಕ್ಷಣ ಹೋಗದೆ ಇದ್ರೆ ಇಲ್ಲೇ ಆಗೋ ಆಗಿದೆ ಸೊಸೆ ಎಂದು ಹೇಳುತ್ತಿರುವ ಹಾಗೆ ಸೊಸೆ ಅನಾಮೇಕ ಅತ್ತೆ ಶಾರದಳನ್ನು ನೋಡಿ ಸಣ್ಣದಾಗಿ ನಗುತ್ತಾ ಕೋಳಿನ ತಗೊಂಡು ಒಳಗಡೆ ಹೋಗುತ್ತಾಳೆ. ಶಾರದ ಕ್ಷಣ ಕೂಡ ಆಲಸ್ಯ ಮಾಡದೆ ಅಲ್ಲಿಂದ ಟಾಯ್ಲೆಟ್ ಬೋರ್ಡ್ ಇರುವ ಕಡೆಗೆ ಓಡುತ್ತಾಳೆ. ಅನಾಮಿಕ ಕೋಳಿಗಳನ್ನು ಹಿಡಿದುಕೊಂಡು ಕಿಚನ್ ಒಳಗೆ ಬರ್ತಾಳೆ. ಅಲ್ಲಿ ಚಿಕನ್ ಕಟ್ ಮಾಡುವ ವಿರಾಟ್ ಕತ್ತಿ ಹಿಡ್ಕೊಂಡು ರೆಡಿಯಾಗಿರ್ತಾನೆ. ಇಷ್ಟು ಲೇಟ್ ಆದ್ರೆ ಹೇಗೆ ಮೇಡಮ್? ಮಾತು ಬೇಡ ವಿರಾಟ್, ಕೆಲಸ ಶುರು ಮಾಡು. ಲಂಚ್ ಟೈಮ್ ಬರೋ ಹೊತ್ತಿಗೆ ಬಿರಿಯಾನಿ ರೆಡಿಯಾಗಿರ್ಬೇಕು ಎಂದು ಹೇಳಿ ಕೌಂಟರ್ ಹತ್ತಿರಕ್ಕೆ ಬರುತ್ತಾಳೆ. ಅಲ್ಲಿರುವ ದೇವರಿಗೆ ದೀಪ ಇಡುತ್ತಾಳೆ, ಕೈ ಮುಗಿತಾಳೆ. ಹಾಗೆ ಸಮಯ ಕಳೆದು ಹೋಗುತ್ತಾ ಲಂಚ್ ಟೈಮ್ ಆಗುತ್ತದೆ. ಆ ಏರಿಯಾದಲ್ಲಿ ಅತ್ತೆ ಸೊಸೆಯರ ಚಿಕನ್ ಬಿರಿಯಾನಿ ಸೆಂಟರ್ ಬಹಳ ಫೇಮಸ್ ಆಗಿದ್ದರಿಂದ ರಶ್ ಆಗಿರುತ್ತೆ. ಶಾರದ ಕೌಂಟರ್ ಹತ್ರ ಕೂತ್ಕೊಂಡು ಟೋಕನ್ಸ್ ಕೊಡುತ್ತಾ ದುಡ್ಡನ್ನು ಲೆಕ್ಕ ಮಾಡ್ತಾ ಇರ್ತಾಳೆ. ಅನಾಮಿಕ ಕಿಚನ್ನಲ್ಲಿ ಚಿಕನ್ ಬಿರಿಯಾನಿಯನ್ನು ಪ್ಲೇಟಲ್ಲಿ ಹಾಕಿ ಇಡ್ತಾ ಇರ್ತಾಳೆ. ರಮೇಶ್ ಅವನ್ನು ತೆಗೆದುಕೊಂಡು ಬಂದು ಟೇಬಲ್ಸ್ ಹತ್ರ ಕೂತ್ಕೊಂಡಿರುವವರಿಗೆ ಬಡಿಸ್ತಾ ಇರ್ತಾನೆ. ಪ್ರಸಾದ್ ಕೇಳಿದವರಿಗೆ ಕೂಲ್ ಡ್ರಿಂಕ್ಸ್ ಕೊಡುತ್ತಾ ಕೇಳದವರಿಗೆ ವಾಟರ್ ಕೊಡ್ತಾ ಇರ್ತಾನೆ. ಅರ್ಧ ಗಂಟೆ ಕಳೆದ ನಂತರ ಕಾಂಟ್ರಾಕ್ಟರ್ ನರೇಂದರ್ ಕೌಂಟರ್ ಹತ್ತಿರವಿರೋ ಶಾರದಳ ಹತ್ತಿರ ಬರ್ತಾನೆ. ಹೇಳಿ. ಇಲ್ಲಿ ನೋಡಿ ಮೇಡಮ್, ನಾನು ಒಂದು ಬಿರಿಯಾನಿ ಡೀಲ್ ಮಾತಾಡೋಣ ಅಂದ್ಕೊಂಡು ಬಂದೆ, ನನಗೆ ಸ್ವಲ್ಪ ಟೈಮ್ ಕೊಡ್ತೀರಾ? ಈಗಲಾ ನೋಡ್ತಾ ಇದ್ದೀರಲ್ಲ, ಈಗ ಮಾತಾಡೋಷ್ಟು ಟೈಮ್ ಇಲ್ಲ.
ಹಾಗೆ ಅನ್ಬೇಡಿ ಮೇಡಮ್, ನನಗೆ ದಿನವೂ 100 ಬಿರಿಯಾನಿ ಬೇಕು, ನೀವು ಸಪ್ಲೈ ಮಾಡ್ತಾರೇನೋ ಅಂತ ಕೇಳೋಣ ಅಂತ ಬಂದೆ ಎಂದು ಹೇಳುತ್ತಲೇ ಕ್ಷಣದ ಹೊತ್ತು ಶಾರದಾ ಶಾಕ್ ಆಗಿ ತಕ್ಷಣ ಎಚ್ಚೆತ್ತುಕೊತಾಳೆ. ಹಾಗಾದ್ರೆ ಅಲ್ಲಿ ಕೂತ್ಕೊಳ್ಳಿ ಸರ್, ನಮ್ಮ ಸೊಸೆನ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಕೌಂಟರ್ ಹತ್ತಿರದಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ. ಬಿರಿಯಾನಿ ಮಾಡುತ್ತಿರುವ ಅನಾಮಿಕಳನ್ನು ನೋಡುತ್ತಾ ನರೇಂದರ್ ಬಂದ ವಿಷಯ ಹೇಳುತ್ತಾಳೆ. ಸಂತೋಷ ಪಡುತ್ತಾ ಶಾರದಳ ಜೊತೆ ನರೇಂದ್ರನ ಹತ್ತಿರ ಬರುತ್ತಾಳೆ. ಅವನ ಜೊತೆ ಮಾತಾಡಿ ಅನಾಮಿಕ ಹೀಗಂತಾಳೆ, ಸರಿ ಸರ್, ನಾವು ದಿನವೂ ನಿಮಗೆ 100 ಚಿಕನ್ ಬಿರಿಯಾನಿಯನ್ನ ರೆಡಿ ಮಾಡಿ ಕಳಿಸ್ತೀವಿ, ಆದರೆ ಒಂದು ದಿನದ್ದು ಮೊದಲೇ ದುಡ್ಡು ಕೊಡಬೇಕು. ತಪ್ಪದೇ ಅಮ್ಮ, ನಾಳೆ ಬೇಕಾದ ಬಿರಿಯಾನಿನ ಈಗಲೇ ಕೊಡಿ ಅಂತ ದುಡ್ಡು ಕೊಡ್ತಾ ಇದ್ದೀನಿ, ಇಲ್ಲಿ ನೋಡಿ ಎಂದು ಹೇಳಿ ನರೇಂದರ್ ಆ ಮನಿ ಪೇ ಮಾಡ್ತಾನೆ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ. ಆ ದಿನ ರಾತ್ರಿ ಎಲ್ಲರೂ ಮನೆಯಲ್ಲಿ ಚಿಕನ್ ಬಿರಿಯಾನಿ ತಿನ್ನುತ್ತಾರೆ. ಪ್ರಸಾದ್ ರಮೇಶ್ ಸುಸ್ತಾಗಿದ್ದರಿಂದ ಅವರ ಬೆಡ್ರೂಮಲ್ಲಿ ಅವರು ಹಾಯಾಗಿ ಮಲ್ಕೋತಾರೆ. ಅತ್ತೆ ಸೊಸೆಯರು ಮಾತ್ರ ಬಂದ ಆ 100 ಬಿರಿಯಾನಿ ಆರ್ಡರ್ ಬಗ್ಗೆ ಲೆಕ್ಕ ಹಾಕಿಕೊಳ್ಳುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ. ಸೊಸೆ, ನಮಗೆ ಮತ್ತಷ್ಟು ಲಾಭ ಬರುವ ಐಡಿಯಾ ನಾನು ಹೇಳ? ಹೇಳಿ ಅತ್ತೆ. ದುಡ್ಡು ಖರ್ಚು ಮಾಡುವ ಐಡಿಯಾ ಆದರೆ ಬೇಡ ಅಂತೀನಿ ಹೊರತು ದುಡ್ಡು ಉಳಿಸುವ ಐಡಿಯಾ ಬೇಡ ಅಂತೀನ? ನನಗೆ ಗೊತ್ತು ಸೊಸೆ, ನಮ್ಮಿಬ್ಬರಿಗೆ ಅತ್ಯಾಸೆ ದುರಾಸೆ ಹೆಚ್ಚು ಅಂತ. ನಮಗೆ ಗೊತ್ತು ಅತ್ತೆ, ನಮಗೆ ಹೆಚ್ಚು ದುಡ್ಡು ಉಳಿಬೇಕು ಅಷ್ಟೇ ಅಲ್ವಾ ಸೊಸೆ? ಹೌದು ಅತ್ತೆ. ನಾವು ಬಿರಿಯಾನಿ ಶಾಪ್ ಹೋಗುವ ದಾರಿಯಲ್ಲಿ ಒಂದು ಜಾಗದಲ್ಲಿ ಕಾಗೆಗಳು ಮಾರುವ ಶಾಪ್ ಇದೆ, ಗಮನಿಸಿದೀಯ ನೀನು? ಇಲ್ಲ ಅತ್ತೆ, ಗಮನಿಸ್ಲಿಲ್ವೇ? ನೀನ್ ಎಲ್ಲಿ ಗಮನಿಸ್ತೀಯ ಸೊಸೆ? ಕೂಟಿ ಹತ್ತುತ್ತಲೇ ಒಂದು ರೋಡ್ ಬಿಟ್ಟು ಮತ್ತೇನು ಕಾಣಲ್ವಲ್ಲ ನಿಂಗೆ? ಸರಿ ಬಿಡು, ನಾವು ಆ ಕಾಗೆಗಳ ಹತ್ತಿರ ಹೋಗಿ ಹಾಗೆ ಬಂಧಿಸೋದು ತಪ್ಪು, ಸ್ವೇಚ್ಛೆಯಾಗಿ ಎಗರಿಸ್ಬೇಕು. ನಮ್ ಕೊಡು, ನಾವು ಕಾಡಲ್ಲಿ ಎಗರಿಸ್ತೀವಿ ಅಂತ ಹೇಳಿ ದಿನವೂ ಕೆಲವು ಕಾಗೆಗಳನ್ನು ಕರ್ಕೊಂಡು ಹೋಗಿ ಕಟ್ ಮಾಡಿ ಚಿಕನ್ ಬಿರಿಯಾನಿಯಲ್ಲಿ ಸೇರ್ಸೋಣ ಎಂದು ಹೇಳುತ್ತಲೇ ಅನಾಮಿಕಳ ಮುಖ ಬೆಳಗಿ ಹೋಗುತ್ತದೆ. ಅತ್ತೆ ಸೊಸೆಯರು ಸಂತೋಷವಾಗಿ ಮಲಗುತ್ತಾರೆ. ಮಾರನೇ ದಿನ ಅತ್ತೆ ಸೊಸೆಯರು ಸ್ಕೂಟರ್ ಮೇಲೆ ಆ ಕಾಗೆಗಳು ಮಾರುವ ಶಾಪ್ ಹತ್ರ ಬರ್ತಾನೆ. ಹೇಳಿ ಅಮ್ಮನವ್ರೆ, ನಿಮಗೆಷ್ಟು ಕಾಗೆಗಳು ಬೇಕು? ಏನಯ್ಯ ಹೀಗೆ ಕಾಗೆಗಳನ್ನು ಮಾರ್ತಾ ಇದೆಯಲ್ಲ, ಈ ಕಾಗೆಗಳು ಯಾರು ಕೊಳ್ತಾರೆ ಹೇಳು? ಅಯ್ಯೋ ಮೇಡಮ್, ಪಿಂಡ ಯಾರವರು ಕೊಡೋರಿದ್ರೆ ಅವರು ಕೊಂಡ್ಕೋತಾರೆ. ಅವರು ಕೊಟ್ಟಿದ್ದು ತಿನ್ನೋ ಹಾಗೆ ನೋಡ್ಕೋತಾರೆ, ಅವ್ರ ಕೆಲಸ ಆದ್ಮೇಲೆ ಬಿಟ್ಬಿಡ್ತಾರೆ. ನೀನು ಅವನ್ನ ವಾಪಸ್ ತಗೊಂಬಂದು ಇಟ್ಕೋತಾ ಇದೆಯಲ್ಲ? ಹೌದು ಮೇಡಮ್. ಹೀಗೆ ಕಾಗೆಗಳನ್ನು ಮರೆದು ಎಷ್ಟು ಪಾಪ ಗೊತ್ತಾ ನಿಂಗೆ? ಎಷ್ಟು ತಪ್ಪು ಗೊತ್ತಾ ನಿಂಗೆ? ನಿನ್ನ ಪೊಲೀಸರಿಗೆ ಹಿಡ್ಕೊಟ್ರೆ ಮೂಳೆ ಮುರಿಯೋ ಹಾಗೆ ಹೊಡಿತಾರೆ ಎಂದು ಹೇಳಿದಾಗ ಶರಣ್ ಭಯಪಡುತ್ತಾ ಕೈ ಮುಗಿತಾನೆ. ಪೊಲೀಸರಿಗೆ ಹೇಳ್ಬೇಡಿ ಮೇಡಮ್, ನೀವೇನ್ ಮಾಡು ಅಂದ್ರೆ ಮಾಡ್ತೀನಿ. ಸರಿ ಬಿಡು, ಈ ದಿನ 10 ಕಾಗೆಗಳನ್ನು ಕೊಡು ಎಂದು ಹೇಳುತ್ತಲೇ ಶರಣ್ 10 ಕಾಗೆಗಳನ್ನು ಶಾರದಳಿಗೆ ಕೊಡುತ್ತಾನೆ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾ ಆ ಕಾಗೆಗಳನ್ನು ತೆಗೆದುಕೊಂಡು ಬಿರಿಯಾನಿ ಸೆಂಟರ್ ಹತ್ತಿರಕ್ಕೆ ಬರುತ್ತಾರೆ. ವಿರಾಟ್ಗನ್ಗೆ ಕೊಟ್ಟು, ವಿರಾಟು ಇವುಗಳನ್ನು ಕಟ್ ಮಾಡಿ ಕೋಳಿ ಜೊತೆ ತಗೊಂಡು ಬಂದು ನಂಗೆ ಕೊಡು ಅನ್ನುತ್ತಲೇ ವಿರಾಟ್ ಅವುಗಳನ್ನು ಕಟ್ ಮಾಡಿ ಅತ್ತೆ ಸೊಸೆಯರಿಗೆ ಕೊಡುತ್ತಾನೆ. ಹಾಗೆ ಅತ್ತೆ ಸೊಸೆಯರು ಪ್ರತಿದಿನ ಶರಣನನ್ನು ಬೆದರಿಸಿ ಕಾಕೆಗಳನ್ನು ತೆಗೆದುಕೊಂಡು ಹೋಗಿ ಕಡಿಮೆ ಕೋಳಿಗಳಲ್ಲಿ ಸೇರಿಸಿ ದಿನವೂ ನರೇಂದ್ರನಿಗೆ 100 ಬಿರಿಯಾನಿ ಕಳಿಸ್ತಾ ಇದ್ರು. ಅಲ್ಲಿ ತಿಂದು ಯಾರೋ ಒಬ್ಬರು ವಾಂತಿ ಮಾಡ್ಕೋತಾ ಇದ್ರು. ಒಂದು ದಿನ ಶರಣ್ಗೆ ಅನುಮಾನ ಬಂದಿದ್ದರಿಂದ ಕಾಗೆಗಳನ್ನು ತೆಗೆದುಕೊಂಡು ಹೋಗುತ್ತಿರುವ ಅತ್ತೆ ಸೊಸೆಯರನ್ನು ಆಟೋದಲ್ಲಿ ಫಾಲೋ ಆಗ್ತಾನೆ. ಬಿರಿಯಾನಿ ಸೆಂಟರ್ಗೆ ಹೋಗಿ ಕಾಗೆಗಳನ್ನು ಚಿಕನ್ನಲ್ಲಿ ಸೇರಿಸಿ ಬಿರಿಯಾನಿ ಮಾಡುತ್ತಿರುವುದನ್ನು ನೋಡುತ್ತಾನೆ. ಕಿಟಕಿಯಿಂದ ನೋಡಿದ ನಂತರ ಯಾವ ಶಬ್ದವೂ ಮಾಡದೆ ಅತ್ತೆ ಸೊಸೆಯರಿಗೆ ಕಾಣಿಸದ ಹಾಗೆ ನೇರವಾಗಿ ಅದೇ ಆಟೋದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ SI ಅರವಿಂದನನ್ನು ಸೇರಿ ಈ ಅತ್ತೆ ಸೊಸೆಯರು ಮಾಡುತ್ತಿರುವ ಕಲಬೆರಕೆ ಚಿಕನ್ ಬಿರಿಯಾನಿ ಬಗ್ಗೆ ಹೇಳುತ್ತಾನೆ. ಸರಿ ಬಾ ಎಂದು SI ಅರವಿಂದ್ ಹೇಳಿ ಶರಣ್ಣ ಜೊತೆ ಸೇರಿ ಅತ್ತೆ ಸೊಸೆಯರ ಬಿರಿಯಾನಿ ಸೆಂಟರ್ ಹತ್ತಿರಕ್ಕೆ ಬರುತ್ತಾನೆ. ನಾನು ನಿಮ್ಮ ಕಿಚನ್ ಚೆಕ್ ಮಾಡಬೇಕು ಎಂದು ಅರವಿಂದ್ ಹೇಳಿ ಕಿಚನ್ ಒಳಗೆ ಹೋಗುತ್ತಾನೆ. ಒಂದು ಕಡೆ ಚಿಕನ್ ರೆಕ್ಕೆಗಳು ಕಾಗೆಗಳ ರೆಕ್ಕೆಗಳು ಕಾಣಿಸುತ್ತದೆ. ಅತ್ತೆ ಸೊಸೆಯರನ್ನು ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಹಾಕ್ತಾರೆ. ಪ್ರಸಾದ್ ರಮೇಶ್ ಇಬ್ಬರು ದುಃಖ ಪಡ್ತಾ ಇರ್ತಾರೆ. ನೋಡಿದ್ರ ಅತ್ತೆ ಸೊಸೆಯರ ಅತ್ಯಾಸೆ ನಿಮ್ಮನ್ನ ಎಲ್ಲಿಗೆ ತಗೊಂಬಂತೋ? ಶಿಕ್ಷೆನ ಪೂರ್ತಿಯಾಗಿ ಅನುಭವಿಸಿ ಬನ್ನಿ, ಈಗಲಾದರೂ ನಿಮ್ಮಿಬ್ಬರಿಗೆ ಬುದ್ಧಿ ಬರುತ್ತೆ ಎಂದು ಹೇಳಿ ಕೋಪದಿಂದ ಹೊರಟೋಗುತ್ತಾರೆ. ಇನ್ನು ಆ ನಂತರ ಅತ್ತೆ ಸೊಸೆಯರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುತ್ತಾ ಇರುತ್ತಾರೆ. ಇದು ಇಂದಿನ ಸ್ಟೋರಿ. ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ಸೇರೋಣ. ನಮಸ್ತೆ.